ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತು ಮೊಸರು ಅವಲಕ್ಕಿ ಮಾಡತ್ತೀನಿ. ಮೊಸರು ಅವಲಕ್ಕಿ ಅಂದ್ರೆ ನಂದೊಂದು ನೀಟ್ ಒಂದು ಐಟಮ್ ಹೊಸ ಟೈಪ್ ಐತಿ. ನಾ ಮಾಡ್ತೀನಿ, ಮಾಡೋದು ತೋರಿಸ್ತೇನೆ ನಿಮಗೆ. ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೇನೆ. ಇವು ಅವಲಕ್ಕಿ ಹಾಂ, ಇವನ್ನ ಸ್ವಚ್ಛಗೆ ಕೇರಿ ಹಸನ್ ಮಾಡಿ ಮತ್ತು ತೊಳೆದು ಇಟ್ಕೊಂಡೇನಿ. ಒಂದು ಇಬ್ಬರಿಗೆ ಆಗುವಷ್ಟು ಮಾಡಾಕತ್ತೇನಿ. ಮತ್ತು ಅದಕ್ಕೆ ಏನು ಬೇಕಂದ್ರೆ ಈರುಳ್ಳಿ ಬೇಕು. ಈರುಳ್ಳಿ ಸಣ್ಣಗೆ ಎರಡು ಈರುಳ್ಳಿ ಹಂಚ್ಕೊಂಡೇನಿ. ಮತ್ತು ಕೊತ್ತಂಬರಿ ಹಂಚ್ಕೊಂಡೇನಿ, ಕರಿಮೆ ಹಂಚ್ಕೊಂಡೇನಿ, ಹಸಿಮೆಣಸಿನ್ಕಾಯಿ ಒಂದು ಮೂರು ಹಂಚ್ಕೊಂಡೇನಿ. ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಬೇಕು, ಜೀರಿಗೆ ಬೇಕು, ಹಿಂಗೆ ಬೇಕು, ಶೇಂಗಾಕಾಳು ಹಸಿ ಶೇಂಗಾಕಾಳು ಇಟ್ಕೊಂಡೇನಿ, ಕೊಬ್ಬರಿ ಹೆರಿಚಿ ಇಟ್ಕೊಂಡೇನಿ, ಹಸಿ ಕೊಬ್ಬರಿ ಒಂದು ಬಟ್ಲ, ಮತ್ತು ಒಂದು ಸ್ವಲ್ಪ ಸಕ್ಕರೆ ಇಟ್ಕೊಂಡೇನಿ. ಮತ್ತು ಇದು ವೈಟ್ ಉಪ್ಪ ಮತ್ತು ಇದು ಬ್ಲ್ಯಾಕ್ ಉಪ್ಪ ಎರಡೂ ಇಟ್ಕೊಂಡೇನಿ. ಮತ್ತು ಇದು ಕೊಬ್ಬರಿ ಪುಟಾಣಿ ಚಟ್ನಿ, ಕೊಬ್ಬರಿ ಚಟ್ನಿ ಅಲ್ಲ, ಪುಟಾಣಿ ಚಟ್ನಿ. ಮತ್ತು ಇದು ಮೊಸರ ಹೆಂಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅವಲಕ್ಕಿಗೆ ಆಗುವಷ್ಟು ಎಣ್ಣೆ ಹಾಕಬಾರ್ದು, ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಯಾಕಂದರೆ ಈರುಳ್ಳಿ ಒಂದು ಸ್ವಲ್ಪ ಬೇಯಿಸ್ಕೋತೀನಿ, ಭಾಳ ಬೇಯಿಸ್ಕೋಬಾರ್ದು. ಹಸಿ ಈರುಳ್ಳಿ ತಿನ್ನಕ್ಕೆ ಸರಿ ಆಗೋದಿಲ್ಲ ಅಂದ್ಕೂಲೆ ಒಂದು ಸ್ವಲ್ಪ ಬೇಯಿಸ್ಕೋತೀನಿ ನಾನು. ಮತ್ತು ಎಣ್ಣೆನೂ ಒಂದು ಸ್ವಲ್ಪ ಹಾಕೀನಿ. ಮತ್ತು ಅದಕ್ಕೆ ಏನು ಮಾಡ್ತೇನೆಂದ್ರೆ ಸಾಸ್ಮಿ ಒಂದು ಸ್ವಲ್ಪ ಹಾಕಕತ್ತೀನಿ, ಭಾಳ ಹಾಕಕತ್ತಿಲ್ಲ ಕೈಲೆ. ಮತ್ತು ಜೀರಿಗೆನೂ ಅರ್ಧ ಸ್ಪೂನ್ ಹಾಕಕತ್ತೀನಿ. ಮತ್ತು ಈಗ ಇವನ್ನ ಶೇಂಗಾಕಾಳು ಒಂದು ಸ್ವಲ್ಪ ಕರ್ಕೋಬೇಕು. ಹಾಂ, ನೋಡಿ ಇವ ಶೇಂಗಾಕಾಳು ಚಿಟ್ಕೂಟ ಹಾಕತ್ತಾವ. ಹಾಂ, ಸ್ವಲ್ಪ ಕುರಿಯಬೇಕಾವು, ಕುರಿದ್ರೆ ತಿನ್ನಕ್ಕ ಸರಿ ಆಗ್ತತಿ. ಮೆಣಸಿನ್ಕಾಯಿ ಹಾಕ್ತೀನಿ, ಕರ್ಮೆ ಹಾಕತ್ತೀನಿ, ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ, ಸ್ವಲ್ಪ ಅಲಂಕಾರ ಇಟ್ಕೊಂಡೀನಿ. ಈರುಳ್ಳಿ ಹಾಕ್ತೀನಿ, ಅವಲಕ್ಕಿ ಮಾಡಿದಂಗನ ಆದ್ರೆ ಒಂದು ಸ್ವಲ್ಪ ಫರಕ್ ಆಕತಿ ಅದಕ್ಕೆ. ಇದಕ್ಕೆ ಎಣ್ಣೆದು ಅದಕ್ಕೆ ಜಾಸ್ತಿ ಹಾಕ್ತೀವಲ್ಲ, ಇದಕ್ಕೆ ಎಣ್ಣೆದು ಕಮ್ಮಿ ಹಾಕ್ತೀವಿ. ಮತ್ತು ಈರುಳ್ಳಿನೂ ಭಾಳ ಹುರ್ಕೋದಂಗೆ ಒಂದು ಸ್ವಲ್ಪ ಹುರ್ಕೋದು ನೀವು ಅಷ್ಟೆ. ನೋಡಿ ಸ್ವಲ್ಪ ಹಿಂಗೆ ಹಾಕಕತ್ತೀನಿ. ಮತ್ತು ಇದು ಬ್ಲ್ಯಾಕ್ ಉಪ್ಪ ಮತ್ತು ವೈಟ್ ಉಪ್ಪ ಎರಡೂ ಅಟ್ಟದ್ ಹಾಕಕತ್ತೀನಿ ನಾನು ರುಚಿಗೆ ತಕ್ಕಷ್ಟು. ನೋಡಿ ಚಾಕಕ್ಕೂ ಸಕ್ಕರೆ ಹಾಕಕತ್ತೀನಿ ಒಂದು ಸ್ಪೂನ. ಉಳ್ಳಾಗಡ್ಡಿ ನೋಡಿ ಇಷ್ಟೇ ಕರ್ಕೋಬೇಕು, ಭಾಳ ಕರ್ಕೋಬಾರ್ದು ಉಳ್ಳಾಗಡ್ಡಿ. ಸ್ವಲ್ಪ ಬಾಯಾಗ ಕಸ್ ಕಸ್ ಇರಬೇಕು, ಅಂದ್ರೆ ಅವಲಕ್ಕಿ ನಿಮಗೆ ರುಚಿ ಆಗ್ತೈತಿ. ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇದನ್ನು ಅವಲಕ್ಕಿ ಇದಾಗ ಒಗ್ಗರಣೆ ಏನು ಮಾಡ್ಕೊಂಡೇನಲ್ಲ ಅದನ್ನು ಹಾಕಕತ್ತೀನಿ. ನಿಮಗೆ ಅರ್ಜೆಂಟ್ ಆಫೀಸ್ಗದು ಹೋಗೋದು ಇರ್ತೈತಿ, ಸಾಯಂಕಾಲ ಬಂದ ಕೂಡಲೇ ಹಸುವೂ ಆಗ್ತಿರ್ತೈತಿ, ಏನರ ಅರ್ಜೆಂಟ್ ಮಾಡ್ಕೊಂಡು ತಿನ್ಬೇಕಂದ್ರೆ ಇದು ಅರ್ಜೆಂಟ್ ಆಕತಿ. ಮಾಡಿ ನೋಡಿ ಒಂದ್ಸಲ, ಇದನ್ನೆಲ್ಲ ಹಿಂಗೆ ತಿರುವಿಡಬೇಕು, ಮಿಕ್ಸ್ ಮಾಡಬೇಕು. ನೋಡಿ ಮೊಸರು ಹಾಕತ್ತೀನಿ, ಮೊಸರು ಎಷ್ಟು ಗಟ್ಟಿ ಇರ್ತೈತಿ ಅಷ್ಟು ಚಲೋತ ತಿನ್ನಾಕ ನಿಮಗೆ. ಸ್ವಲ್ಪ ಹಾಕಕತ್ತೀನಿ ಈಗ, ನೀವು ಮತ್ತೆ ಮ್ಯಾಲೆ ಹಾಕೊಂಡು ತಿನ್ಬೋದು. ಇದಕ್ಕೆ ಅವಲಕ್ಕಿಗೆ ಎಷ್ಟು ಹಿಡಿದಿಲ್ಲ ಮಿಕ್ಸ್ ಮಾಡೋ ಸಂಬಂಧ ಒಂದು ಸ್ವಲ್ಪ ಕುಡಿಸತ್ತೀನಿ ನಾನು. ಹಸಿ ಕೊಬ್ಬರಿ ಹಾಕ್ತೀನಿ, ಮಾಡಿ ನೋಡಿ ನೀವು, ಭಾಳ ಮಸ್ತ್ ಆಕತ್ತಿದ ಅವಲಕ್ಕಿ, ರುಚಿ ಅನ್ನಿಸ್ತತಿ ನಿಮಗೆ. ರೆಡಿ ಆಗ್ತಿದ್ವು, ಹೆಂಗೆ ಹಾಕೊಂಡು ತಿನ್ಬೇಕು ಅನ್ನೋದು ನಿಮಗೆ ತೋರಿಸ್ತೇನೆ. ನೋಡಿ ಅವಲಕ್ಕಿ ರೆಡಿ ಆಗೈತೆ. ಹಾಂ, ಇದನ್ನು ಹೆಂಗೆ ತಿನ್ಬೇಕು ಅನ್ನೋದು ನಿಮಗೆ ತೋರಿಸೋ ಸಂಬಂಧ ಬೌಲ್ನ್ಯಾಗ ಹಾಕಕತ್ತೀನಿ, ಕಾಚಿನ ಬೌಲ್ನ್ಯಾಗ. ನೋಡಿ ಅಲಂಕಾರಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ, ಮತ್ತು ಸ್ವಲ್ಪ ಕೊಬ್ಬರಿ ಹೆಚ್ಚಿ ಅಂತ ಅದನ್ನು ಕೊಬ್ಬರಿ ಹಾಕಕತ್ತೀನಿ. ಇದು ಮೊಸರ. ಹಾಂ, ಇನ್ನು ಮ್ಯಾಲೆ ಹಾಕೋಬೇಕು ನಾವು ತಿನ್ನೋ ಮುಂದೆ. ಮತ್ತು ಇದು ನಮ್ಮದು ಪುಟಾಣಿ ಚಟ್ನಿ. ಹಾಂ, ಪುಟಾಣಿ ಚಟ್ನಿ ಅಂದ್ರೆ ಯಾಕಂದ್ರೆ ಇದು ಶೇಂಗಾ ಚಟ್ನಿ ಗತೆ ಕಾಣಕತ್ತೈತಿ ನಿಮಗೆ. ಖಾರ ಕೆಂಪು ಐತೆ ಅಂದ್ಕೂಲೆ ಅದು ಕಲರ್ ಹಿಂಗಾಗೈತಿ. ಅದಕ್ಕೆ ಅದಕ್ಕೆ ಕೊಬ್ಬರಿ ಚಟ್ನಿ ಪುಟಾಣಿ ಚಟ್ನಿ ಹಾಕಬೇಕು. ಹಾಂ, ಹಿಂಗೆ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕೊಂಡು ತಿನ್ಬೋದು ನೀವು. ತಿನ್ನೋದು ತೋರಿಸ್ತೀನಿ.
ನೋಡಿ ಇದನ್ನ ಹಿಂಗೆ ಕಲಿಸ್ಕೋಬೇಕ. ಕಲಿಸ್ಕೊಂಡು ಇದು ತಗೊಂಡು ಭಾರಿ ಸೂಪರ್ ಆಗೈತೆ ಅವಲಕ್ಕಿ. ಈ ಮೊಸರು ಅವಲಕ್ಕಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.